ಹಲೋ ಅವಳಿಂದ ನಡ್ಕೊಂಡು ಕೂತಿದ್ಯಾ ಆಫೀಸ್ ನಿಂದ ಯಾಕೆ ವಾಪಸ್ ಬಂದ್ರಿ ಏನು ಕಸ ಇದೆ ಮನೆಯಲ್ಲಿ ಇವತ್ತು ಗುಡಿಸ್ಲಿಲ್ವೇನು ಸರಣ ಇಲ್ಲಿ ಯಾಕೆ ಇನ್ನೂ ಗುಡಿಸಿಲ್ಲ ಗುಡಿಸ್ತೀನಿ ರಮ್ಮ ನಾನು ಕೇಳಿದ ಕುತ್ರ ಕೊಡ್ಲಿಲ್ಲ ನೀವು ಏನು ಕೇಳ ಸ್ಪ್ಲಿಟಿಂಗ್ ಅಡಿಕ್ ಏನ್ರಿ ಆಯ್ತು ತಲೆ ನೋಯ್ತಾ ಇದೆ ನೀ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಕಾಫಿನು ಮಾತ್ರನೂ ತಗೊಂಡ್ ಬರ್ತೀನಿ ಅಪ್ಪ ಇವತ್ತು ನಿನ್ನ ಕತೆ ಮುಗಿತು ನಮಗೂ ಮಾನ ಮರ್ವಾದೆ ಐತೆ ಅನ್ನೋದು ನಿಮಗೂ ಗೊತ್ತಿರಲಿ ಏನಾಯ್ತು ಸರಳ ಇನ್ನೇನ್ ರವಾಗಬೇಕು ಅಲ್ಲ ಬೇರೆವರ ಮನೆ ಹೆಣ್ಮಕ್ಕಳು ಅಂದ್ರೆ ಇವರೇನ ಅಂತ ತಿಳ್ಕೊಂಡ್ಬಿಟ್ಟವರೇ ಅಂತ ನೀನು ಹೀಗೆ ಸುಮ್ಮನೆ ಎಗರ್ಲಾಡ್ತಾ ಇದ್ರೆ ನನಗೆ ಏನು ಗೊತ್ತಾಗಬೇಕು ಅದೇನಾಯ್ತು ಅಂತ ಹೇಳು ನಿಮ್ಮ ಗಂಡ ಅನ್ಸ್ಕೊಂಡವನು ನಿಮ್ಗೆ ಹೇಳ್ದಂಗೆ ನನಗೆ 10 ರೂಪಾಯಿ ಕೊಡೋದು ಅಂದ್ರೆ ಏನು ರವಾದಕ್ಕೆ ಅರ್ಥ ನಾನು ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟ ನಾವಯ್ಯ ಅಂತೀನಿ ಅದಕ್ಕೆ ಯಾಕಮ್ಮ ತಪ್ಪು ತಿಳ್ಕೊತಾ ಇದೀಯಾ ನೀ ಚೆನ್ನಾಗಿ ಕೆಲಸ ಮಾಡ್ತೀಯಲ್ಲ ಅದಕ್ಕೆ ಅವರು ನಿನಗೆ ಟಿಪ್ಸ್ ಕೊಟ್ಟಿರಬೇಕು ಟಿಪ್ಸಾ ಆಹಾ ಈ ಗಂಡಸರಾಡ ಆಟ ಇಲ್ಲ ನನಗೆ ಅರ್ಥ ಆಗಕಿಲ್ವಾ ಟಿಪ್ಸ್ ಕೊಡೋರು ದುಡ್ಡ ನೆಲದ ಮ್ಯಾಕ ಬಿಸಾಕ್ತಾರೆ ನೀವು ಹೇಳೋದಲ್ಲ ನಂಬಕ್ಕೆ ನಾನೇನ್ ಬಾಯನಾಗ ಬೆಟ್ಟ ಇಟ್ಕೊಂಡು ಚಿಪ್ಪ ಎಳೆ ಮಗ ಅಲ್ಲ ನಾನು ಇಲ್ಲಿಗೆ ಬಂದಾಗ್ಲಿಂದ ನೋಡ್ತಾನೆ ಇವನಿ ಇಷ್ಟಿಷ್ಟು ಗಾತ ಕಣ್ಣು ಬಿಟ್ಕೊಂಡು ನನ್ನ ಹಿಂದೆ ಅಲ್ಕಿರ್ಕೊಂಡು ತಿರುಗೋದು ಗುಡಾಮ್ಮ ನಿಂಗೂ ಗುಡ ನೈಟು ಅಂತ ಹೇಳೋದು ನನ್ನಂತ ಕಸಾಮುಸ್ರತಿಕ್ಕ ಹೆಂಗ್ಸ್ಗೆ ಯಾರಾದ್ರೂ ಹಿಂಗೆಲ್ಲ ಹೇಳ್ತಾರೇನವ ಕಿಂತ ಗಂಡನ ವಯಸ್ಕೊಂಡೋಗ ನೀವು ಬೇರೆ ನೋಡಿ ನಿಮ್ತಾವೇನ್ ಮಾತು ನೀವು ಬೇಡ ನಿಮ್ ಕೆಲ್ಸನೂ ಬೇಡ ಬರ್ತೀನಿ